ಏನು ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದಲ್ಲಿರ್ತಕ್ಕಂಥ ಭೀಕರ ಬರದ ಬಗ್ಗೆ ಏನು ಚರ್ಚೆ ನಡೀತು ಆ ಒಂದು ಚರ್ಚೆಯಲ್ಲಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಭಾಳಷ್ಟು ಜನ ಸದಸ್ಯರುಗಳು ಒಂದು ರಾಜ್ಯದ ಬರದಲ್ಲಾಗಿರ್ತಕ್ಕಂಥ ಕಷ್ಟದ ರೈತರ ಸಂಕಷ್ಟದ ಬಗ್ಗೆ ಒಂದು ಚಿತ್ರಣವನ್ನು ಸರ್ಕಾರಕ್ಕೆ ಅಥವಾ ಈ ಸದನಕ್ಕೆ ಮನವರಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಪ್ರತಿನಿಧಿಸ್ತಕ್ಕಂಥ ಕಡೂರು ಕ್ಷೇತ್ರ ಅಥವಾ ಕಡೂರು ತಾಲೂಕು ಸತತವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶ. ಕಳೆದ 2001 2023 23ರವರೆಗೆ ಸುಮಾರು 16 ಬಾರಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶ. ರಾಜ್ಯದಲ್ಲಿ ಬರಗಾಲದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರೆ ಕಡೂರು ತಾಲೂಕು ಆ ಪಟ್ಟಿಯಲ್ಲಿ ಇದ್ದೇ ಇರ್ತದೆ. ಅಂಥ ಸತತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶ ಕಡೂರು ತಾಲೂಕು. ಇವತ್ತು ಬರಗಾಲದ ತೀವ್ರತೆ ಯಾವ ಮಟ್ಟಕ್ಕಿದೆ ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ಕಡೂರು ಬಯಲುಸೀಮೆ ಪ್ರದೇಶ, ಆದರೆ ನಮ್ಮ ಜಿಲ್ಲೆಯ ಮಲೆನಾಡು ಪ್ರದೇಶಗಳಾದಂಥ ಮೂಡಿಗೆರೆ ಶೃಂಗೇರಿ ತಾಲೂಕುಗಳು ಬರ ಘೋಷಣೆ ಆಗ್ತದೆ ಅಂತ ಹೇಳಿದ್ರೆ ಬರಗಾಲದ ಬರದ ತೀವ್ರತೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂಥ ಒಂದು ತೀವ್ರ ಬರವನ್ನು ನಮ್ಮ ತಾಲೂಕಿನಲ್ಲಿ ನಾವು ಎದುರಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಬಾರಿ ನಮ್ಮ ತಾಲೂಕಿನ ಪೂರ್ವ ಮುಂಗಾರಿರ್ಬೋದು, ಮುಂಗಾರಿರ್ಬೋದು, ಹಿಂಗಾರು ಬೆಳೆ ಇರ್ಬೋದು ಸಂಪೂರ್ಣವಾಗಿ ನಾಶವಾಗಿದೆ. ಸುಮಾರು 43,299 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ. ಮುಖ್ಯವಾಗಿ ಸಹಜವಾಗಿ ಬರ ಬಂದಂಥ ಸಂದರ್ಭದಲ್ಲಿ ರೈತ ಕಡೆಯದಾಗಿ ತನ್ನ ಕಟ್ಟ ಕಡೆಯ ಬೆಳೆ ರಾಗಿಯನ್ನು ನಂಬ್ಕೊಂತಾನೆ. ಹೊಟ್ಟೆಗೆ ಇಟ್ಟು ಎತ್ತಿಗೆ ಮೇವು ಅಂತ ರಾಗಿ ನಂಬ್ಕೊಂತಾರೆ. ಅಂಥ ರಾಗಿ ಬೆಳೆ ಕೂಡ ಈ ಬಾರಿ ಸಂಪೂರ್ಣವಾಗಿ ನಾಶ ಆಗಿದೆ. ರಾಗಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ನೆಲಗಡಲೆ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಸಾವೆ, ಹೆಸರು, ಈರುಳ್ಳಿ, ಆಲೂಗೆಡ್ಡೆ ಎಲ್ಲ ಬೆಳೆಯನ್ನು ಕೂಡ ಸಂಪೂರ್ಣವಾಗಿ ಕಳ್ಕೊಂಡು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಮ ಕ್ಷೇತ್ರದ ಬರ ವೀಕ್ಷಣೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಅವರು ಕೂಡ ಬಂದಿದ್ದರು. ಜೊತೆಯಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಬರ ವೀಕ್ಷಣೆಯನ್ನು ಮಾಡಿದ್ದಾರೆ. ಭಾಳ ತೀವ್ರವಾದ ಬರವನ್ನು ನಾವು ಎದುರಿಸ್ತಿದ್ದೇವೆ. ಈ ಒಂದು ಬರನ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲವು ಶಾಶ್ವತ ಪರಿಹಾರವನ್ನು ಕೂಡ ನಾವು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆದರೆ ಆ ಪ್ರಯತ್ನಗಳು ಈಡೇರಕ್ಕೆ ಇನ್ನು ಭಾಳಷ್ಟು ವರ್ಷಗಳು ಬೇಕಾಗ್ತದೆ. ಆದರೆ ಈ ಬಾರಿ ಅನುಭವಿಸಿರ್ತಕ್ಕಂಥ ಬರದಿಂದ ಜನಗಳ ಕಷ್ಟ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಏನು ಈ ಬೆಳೆ ನಷ್ಟಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು, ಆ ಪರಿಹಾರವನ್ನು ಸೂಕ್ತವಾಗಿ ಆದಷ್ಟು ಬೇಗ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ, ಮಾನ್ಯ ಅಧ್ಯಕ್ಷರೇ, ನಾವು ಕಳೆದ 5 ದಿನಗಳಿಂದ ಅಧಿವೇಶನದಲ್ಲಿ ಭಾಗಿಯಾಗಿದ್ದೀವಿ. ಆದರೆ ಕ್ಷೇತ್ರದಿಂದ ನಿರಂತರವಾಗಿ ಫೋನ್ ಕರೆಗಳು ಬರ್ತಿರ್ತಕ್ಕಂಥದ್ದು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ. ದಿನ ಭಾಳಷ್ಟು ಭಾಗದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ತಳೆದೂರಿದೆ. ಸಾಕಷ್ಟು ಜನ ಮಾತಾಡ್ತಾ ಕೂಡ ಆ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಏನು ಸರ್ಕಾರ ಕುಡಿಯುವ ನೀರಿಗೆ ದುಡ್ಡು ಕೊಡುತ್ತೆ, ಆ ದುಡ್ಡನ್ನ SDRF ಕೊಡದಲೇ ಅದನ್ನು ನೇರವಾಗಿ ಟಾಸ್ಕ್ ಫೋರ್ಸಿಗೆ ಕೊಟ್ಟರೆ ಆದಷ್ಟು ಬೇಗ ನಾವು ಸ್ಥಳೀಯವಾಗಿ ಒಂದು ತಾಲೂಕು ಮಟ್ಟದಲ್ಲಿ ಸಭೆಯನ್ನು ಮಾಡಿ ಆದಷ್ಟು ಬೇಗ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಜೊತೆಯಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಇರೋದ್ರಿಂದ ಕೊಡ್ತಕ್ಕಂಥ ಹಣ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಪ್ರತಿ ತಾಲೂಕು ಅಥವಾ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಹಣವನ್ನು ಕುಡಿಯೋ ನೀರಿಗೋಸ್ಕರ ಸರ್ಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಕೊಡ್ತಕ್ಕಂಥ ದುಡ್ಡನ್ನ ನೇರವಾಗಿ ಒಂದು ಟಾಸ್ಕ್ ಫೋರ್ಸ್ ಮುಖಾಂತರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಮುಖ್ಯವಾದ ಸಮಸ್ಯೆ ನಮ್ಮ ಬಯಲು ಪ್ರದೇಶದಲ್ಲಿ ಅಂದರೆ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಡೂರು ಅತ್ಯಂತ ಬರಪೀಡಿತ ಹಾಗೂ ಬಯಲುಸೀಮೆ ಪ್ರದೇಶ. ಈಗಾಗಲೇ ನಮ್ಮ ಕ್ಷೇತ್ರದ ಸುಮಾರು 20,000 ಜನ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ನಾವು ಚುನಾವಣೆ ಸಂದರ್ಭದಲ್ಲಿ ಎಲ್ಲೇ ಚುನಾವಣಾ ಪ್ರಚಾರಕ್ಕೆ ಹೋದರೂ ಭಾಳ ಮುಖ್ಯವಾಗಿ ಕೇಳ್ತಕ್ಕಂಥದ್ದಿಷ್ಟೇ, ಬೆಂಗಳೂರಿಂದ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಏನು ಮಾಡಿದ್ದೀರಾ, ನಮ್ಮೂರಿಗೆ 2 ಬಸ್ ಬೇಕು, ನಮ್ಮೂರಿಗೆ 1 ಬಸ್ ಬೇಕು ಅಂತಕ್ಕಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಅಷ್ಟು ಜನ ಹೊರಗಿದ್ದಾರೆ. ಈ ಬಂದಿರತಕ್ಕಂಥ ಈ ವರ್ಷದ ಬರಕ್ಕೆ ಇನ್ನಷ್ಟು ಹೆಚ್ಚು ಜನ ಗುಳೆ ಹೋಗ್ತಕ್ಕಂಥ ಒಂದು ವಾತಾವರಣ ಇದೆ. ಹಾಗಾಗಿ ಆ ಒಂದು ಗುಳೆ ಹೋಗ್ತಕ್ಕಂಥ ಜನಗಳನ್ನ ತಡಿಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಜನಗಳಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಏನು NRG ಕೆಲಸವನ್ನು ಮಾಡ್ತೀವಿ, ನರೇಗಾ ಕೆಲಸ, ಅದರಲ್ಲಿ ಮಾನವ ದಿನಗಳು ಅಂತ 100 ದಿನ ಕೊಡ್ತಾರೆ.
ನಮ್ಮಲ್ಲಿಗಾಗಲೇ ನೂರಾರು ಕುಟುಂಬಗಳು ಅದನ್ನು 100 ದಿನ ಮುಗಿಸಿದವೆ. ಜೊತೆಯಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಜನ ಈಗಾಗಲೇ 4,000ರಿಂದ 5,000 ಜನ 90 ದಿನಗಳನ್ನ ಮುಗಿಸಿದ್ದಾರೆ. ಇದನ್ನು ಡಿಸೆಂಬರ್ ತಿಂಗಳು, ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಭಾಳಷ್ಟು ಜನ ಕೂಲಿಗೆ ನಂಬ್ಕೋಬೇಕಾಗ್ತದೆ. ಅಂಥವರಿಗೆ ಕೂಲಿ ಸಿಗಬೇಕು ಅಂತೇಳಿದ್ರೆ ನಾನು ಇವನ್ ಸರ್ಕಾರಕ್ಕೂ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಮನವೊಲಿಸ್ಬೇಕು, ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಕೇಂದ್ರ ಸರ್ಕಾರದ ಮನವೊಲಿಸಿ ಏನು ಎನ್ ಆರ್ ಇಜಿಯಲ್ಲಿ 100 ದಿನಗಳ ಮಾನವ ದಿನ ಇದೆ ಅದನ್ನು 150 ದಿನಕ್ಕೆ ಹೆಚ್ಚಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ, ಜೊತೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಭಾಳಷ್ಟು ಪ್ರಮುಖವಾದ ಕಾರ್ಯಕ್ರಮಗಳನ್ನ ಹಮ್ಕೋಬೇಕಾಗ್ತದೆ. ಜನ ಊಳೆ ಹೋಗ್ದಂಗೆ ತಡಿಬೇಕು ಅಂತೇಳಿ, ಗೂಳೆ ಹೋಗ್ದಂಗೆ ತಡಿಬೇಕು ಅಂತೇಳಿದ್ರೆ ಮುಖ್ಯವಾಗಿ ಅಲ್ಲಿ ಸ್ಥಳೀಯವಾಗಿ ನಾವು ಅವ್ರಿಗೆ ಕೆಲಸ ಕೊಡಬೇಕು. ಸಾಕಷ್ಟು ಏನು ಮ್ಯಾನ್ಯಲಲ್ಲಿ ಯಂತ್ರ ಚಾಲಿತ ಕೆಲಸ ಇಲ್ಲದೆ ಮನುಷ್ಯರೇ ಮಾಡ್ತಕ್ಕಂಥ ಒಂದು ಮ್ಯಾನ್ಯಲ್ ಕೆಲಸಗಳಿಗೆ ಹೆಚ್ಚು ಒಂದು ಅವಕಾಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅನುದಾನಗಳನ್ನ ಒದಗಿಸ್ಕೊಡ್ಬೇಕಾಗ್ತದೆ ಅಂತಕ್ಕಂಥ ಒತ್ತಾಯ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ಮಾನ್ಯ ಅಧ್ಯಕ್ಷರೇ, ಕಳೆದ 2 ದಿನಗಳ ಹಿಂದೆ ಸಾಕಷ್ಟು ಒಂದು ಕೊಬ್ಬರಿಯ ಬೆಂಬಲ ಬೆಳವಾಗಿ ಸಾಕಷ್ಟು ಚರ್ಚೆಗಳು ನಡೀತು. ಇವತ್ತು ಬರ ಅಂದ ತಕ್ಷಣ ಬರಕ್ಕೂ ಕೊಬ್ಬರಿಗೂ ಎರಡಕ್ಕೂ ಕೂಡ ತಾಳೆ ಆಗುತ್ತೆ. ಇವತ್ತು ನಮ್ಮ ಭಾಗ ಭಾಳಷ್ಟು ಮುಖ್ಯವಾಗಿ ತೆಂಗುವನ್ನೇ ನಂಬ್ಕೊಂಡಿರ್ತಕ್ಕಂಥ ಭಾಗ. ಇವತ್ತು ತೆಂಗು ನಮ್ಮ ಭಾಗ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಭಾಳಷ್ಟು ಭಾಗದಲ್ಲಿ ತೆಂಗುನೇ ನಂಬ್ಕೊಂಡಿದ್ದಾರೆ. ಮೈಸೂರಿಂದ ಕೋಲಾರ ಇರ್ಬೋದು, ಕೋಲಾರವರೆಗಿರ್ಬೋದು, ಕೋಲಾರದಿಂದ ದಾವಣಗೆರೆವರೆಗಿರ್ಬೋದು, ಕರಾವಳಿ ಭಾಗ ಇರ್ಬೋದು, ಭಾಳಷ್ಟು ತೆಂಗುನೇ ನಂಬ್ಕೊಂಡು ರೈತರು ಬದುಕ್ತಾ ಇದ್ದಾರೆ. ಬಹುಶಃ ಇವತ್ತು ತೆಂಗು ಬೆಳೆಗಾರ ಅಥವಾ ಕೊಬ್ಬರಿ ಬೆಳೆಗಾರರ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂದರೆ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾರುಕಟ್ಟೆಯಲ್ಲಿ 7,000 ರೂಪಾಯಿ ರೂಪಾಯಿಗೆ ತೆಂಗು ಬೆಳೆ ಬಂದಿದೆ. ಹಿಂದೆ ಏನು ಬೆಂಬಲ ಬೆಲೆ ಮುಖಾಂತರ ಒಂದು ಕೊಬ್ಬರಿಯನ್ನು ತಗೊಂತ ಇದ್ದು, ನೆಫೆಡ್ ಮುಖಾಂತರ 11,750 ರೂಪಾಯಿಗೆ ಒಂದು ಕೊಬ್ಬರಿಯನ್ನು ತಗಿಡ್ತಕ್ಕಂಥ ವ್ಯವಸ್ಥೆ ಇತ್ತು. ಅದು ನೆಫೆಡ್ಡು ಕೇಂದ್ರ ಸರ್ಕಾರದ ವ್ಯಾಪ್ತಿ ಬರೋದ್ರಿಂದ ಕೇಂದ್ರ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಬೆಲೆ ಆಗಿ 11,750 ಕೊಡ್ತಾ ಇತ್ತು. ಏನು ಈ 16 ವಿಧಾನಸಭೆ ನಮ್ಮ ಸರ್ಕಾರ ಬಂತು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕಳೆದ ಅಧಿವೇಶನದಲ್ಲಿ ಘೋಷಣೆ ಮಾಡಿ 1,250 ರೂಪಾಯಿ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದ್ರು. ಅಲ್ಲಿಗೆ 13,000 ರೂಪಾಯಿ ಕೊಬ್ಬರಿಗೆ ಬೆಲೆ ರೈತರು ಸಿಗ್ತಾ ಇತ್ತು. ಆದರೆ ಈ ಒಂದು ಕೊಬ್ಬರಿ ಖರೀದಿಯನ್ನು ಇವತ್ತು ಕೇಂದ್ರ ಸರ್ಕಾರ ನಿಲ್ಲಿಸಿದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶಿವಲಿಂಗೇಗೌಡರು ಒಂದು ಪ್ರಸ್ತಾವನೆಯಿಟ್ಟರು. ನಂತರ ಆ ಚರ್ಚೆ ಯಾವ ಮಟ್ಟಕ್ಕೆ ಹೋಯಿತು ಅಂತೇಳಿದ್ರೆ, ಶಿವಲಿಂಗೇಗೌಡರು ಮತ್ತು ಎಚ್ ಡಿ ರೇವಣ್ಣರ ಮಧ್ಯೆ ಅವರ ಪ್ರತಿಷ್ಠತೆಗೆ ಮಾತ್ರ ಸೀಮಿತ ಆಯಿತು ಹೊರತು ಯಾವುದೇ ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಗಲಿಲ್ಲ. ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂತೇಳಿದ್ರೆ, ಇವತ್ತು ಏನು ಕೇಂದ್ರ ಸರ್ಕಾರ ಒಂದು ಖರೀದಿ ಕೇಂದ್ರಕ್ಕೆ ಪ್ರಾರಂಭ ಮಾಡಲಿಕ್ಕೆ ಏನು ಒತ್ತಾಯ ಮಾಡಬೇಕಾದಂಥ ಸರ್ಕಾರದ ಸಚಿವರೇ ಒಂದು ನಿರಾಸದಾಯಕ ಉತ್ತರವನ್ನು ಕೊಟ್ಟರು. ನಾವು ಕೇಳಲಿಕ್ಕಾಗಲ್ಲ, ನಾವು ಮಾಡಲಿಕ್ಕಾಗಲ್ಲ ಅಂತಕ್ಕಂಥದ್ದು ಕೊಟ್ಟರು. ಬಹುಶಃ ಈ ರೀತಿಯ ಉತ್ತರವನ್ನು ಕೊಟ್ಟರೆ ನಾವು ಅಸಂಖ್ಯಾತ ರೈತರು ಇವತ್ತು ತೆಂಗು ನಂಬ್ಕೊಂಡಿದ್ದಾರೆ, ಅವ್ರಿಗೇನು ಉತ್ತರ ಕೊಟ್ಟಂಗೆ ಆಗ್ತದೆ? ಹಾಗಾಗಿ ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು, ಆದಷ್ಟು ಬೇಗ ಕೇಂದ್ರ ಸರ್ಕಾರದ ಮನವೊಲಿಸಿ ಕೊಬ್ಬರಿ ಖರೀದಿ ಕೇಂದ್ರವನ್ನು ನೆಫೆಡ್ ಮುಖಾಂತರ ಭಾಳ ಬೇಗ ಪ್ರಾರಂಭ ಮಾಡಿ. ಬೇಕಾದರೆ ಇವತ್ತೇನು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕವ್ರು ಇದ್ದಾರೆ, ಅವ್ರು ಒತ್ತಾಯ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಆ ಒಂದು ಜನಗಳಿಗೆ ಅವರೇ ಹೇಳಿ ನನ್ನಿಂದ ಪ್ರಾರಂಭ ಆಯಿತು ಅಂತೇಳಿದ್ರೆ ನಮಗೇನದು ಅಭ್ಯಂತರ ಇಲ್ಲ. ಯಾಕೆಂತೇಳಿದ್ರೆ ನಮಗೆ ರೈತರ ಸಂಕಷ್ಟ ಬಗೆಹರಿಬೇಕು, ಅದು ಕೇಂದ್ರ ಸರ್ಕಾರ ಬಗೆಹರಿಸುತ್ತೋ ರಾಜ್ಯ ಸರ್ಕಾರ ಬಗೆಹರಿಸುತ್ತೋ, ಒಟ್ಟಿಗೆ ರೈತರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಭಾಳಷ್ಟು ಬೇಗವಾಗಿ ನಾವು ಚಾಲನೆ ಕೊಡಬೇಕು. ಜೊತೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಮತ್ತೆ ಕೊಬ್ಬರಿ ಖರೀದಿ ಕೇಂದ್ರ ಪ್ರಾರಂಭ ಆಗೋದಾದರೆ 1,250 ರೂಪಾಯಿ ಜೊತೆ ಮತ್ತೆ 250 ರೂಪಾಯಿನ ಸೇರಿಸಿ 1,500 ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಏನು ಒಂದು ಆಶ್ವಾಸನೆ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಅದು ಒಂದು ಒಳ್ಳೆಯ ರೈತರ ದೃಷ್ಟಿಯಿಂದ ಒಂದು ಒಳ್ಳೆಯ ಅವಕಾಶ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಕೊಬ್ಬರಿ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರು ರಾಜ್ಯ ಸರ್ಕಾರಗಳು ಇಬ್ಬರೂ ಕೂಡ ಚಿಂತನೆಯನ್ನು ಮಾಡಿ ಕೇಂದ್ರ ಸಚಿವರುಗಳನ್ನ ಭೇಟಿ ಮಾಡಿ ಕೇಂದ್ರಕ್ಕೆ ಭೇಟಿ ಮಾಡು ಅಥವಾ ಪತ್ರ ಮುಖೇನ ವ್ಯವಹಾರ ಮಾಡಿ ಬೇಗ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿಸ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಅವಕಾಶಕ್ಕಾಗಿ ಒಂದಿಷ್ಟು ನಾನು ಮಾತು ಮುಗಿಸ್ತೀನಿ. ಮಾನ್ಯ ಸಭಾಧ್ಯಕ್ಷರು, After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books.